ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ನಮ್ಮ ವೀಕ್ಷಕರೆಲ್ಲ ತುಂಬಾ ದಿನದಿಂದ ಕೇಳ್ತಾ ಇದ್ದಾರೆ ಸಂತೋಷ್ ಅವರದು ವಿಡಿಯೋ ಬಹಳ ದಿನ ಆಯ್ತು ಅಂತ ಹೇಳ್ಬಿಟ್ಟು. ಈ ಕರೋನಾ ಇದ್ರಿಂದ ನಾವು ತುಂಬಾ ದಿನದಿಂದ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ. ಕರೋನಾ ಬಹಳ ಎಫೆಕ್ಟ್ ಆಗಿಬಿಟ್ಟಿದೆ ನಮ್ಮ ರೈತರಿಗೆಲ್ಲ. ಹೌದಣ್ಣ, ತುಂಬಾ ಎಫೆಕ್ಟ್ ಆಗಿದೆ. ಆಮೇಲೆ ಮೇನ್ ಇವಾಗ ನಮಗೆ ಏನಂದ್ರೆ ಜಾತ್ರೆ ಸೀಸನ್ ಇದು. ಹೌದು, ಈ ಜಾತ್ರೆ ಸೀಸನ್ ಟೈಮ್ ಅಲ್ಲಿ ಜಾತ್ರೆ ನಡೆಯುತ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೋಗೈತೆ. ಆಮೇಲೆ ಗಾಡಿ ಜಾತ್ರೆ ಫಸ್ಟ್ ನಮ್ಮ ಕಡೆ ಅಲ್ಲ. ಹೌದು, ಉಪ್ಪಾರಳ್ಳಿ ಸೇರಬೇಕಾಗಿತ್ತು, ಅದಂತೂ ನಿಂತು ಹೋಗಿ ಬಂದೈತೆ. ಗಾಡಿ ಸೇರಬೇಕು. ಗಾಟಿ ಅವರು ನಮ್ಮ ಸ್ನೇಹಿತರು ಫೋನ್ ಹಾಕಿದಾಗ ಇನ್ನ ಅವರು ಏನೋ ಅಂತ ಡಿಸೈಡ್ ಮಾಡಿಲ್ಲ. ಅದಕ್ಕೆ ನಮ್ದು ಅದಾದ್ಮೇಲೆ ಸಪ್ಲಮ್ಮ ಜನವರಿ ಮೊದಲನೇ ವಾರದಲ್ಲಿ, ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಗಾಟಿ, ಜನವರಿ ಮೊದಲನೇ ವಾರದಲ್ಲಿ ನಮ್ದು. ಅದಕ್ಕೆ ಎತ್ತುಗಳು ತರೋದಕ್ಕೂ ನಾವ್ ಇನ್ನ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಯಾಕಂದ್ರೆ ವರ್ಷ 9 ಕಾಲ ಹುಲ್ಲು ಹಾಕ್ಬೋದಂದ್ರೆ ಇಷ್ಟು ಎತ್ತು ನಾವು ಆರಾಮಾಗಿ ಹಾಕ್ಬೋದಣ್ಣ. ಮೂರ್ ಜೊತೆ ಎತ್ತು ಯಾವಾಗೂ ಇದ್ರಿರ್ತವೆ, ಇವಕ್ಕೆ ಹುಲ್ಲು ಹಾಕೊಂಡು ಸಾಕ್ಬೋದು. ಜಾತ್ರೆ ಟೈಮ್ ಅಂದ್ರೆ ಸ್ವಲ್ಪ ಜಾಸ್ತಿ ಎತ್ತುಗಳು ಮಾಡ್ಕೊಂತೀರಿ, ಜಾತ್ರೆನಲ್ಲಿ ಮಾರ್ಬೇಕು ಅನ್ನೋ ಉದ್ದೇಶದಿಂದ. ಜಾತ್ರೆನೇ ನಡೀಲಿಲ್ಲ ಅಂದ್ರೆ ಇನ್ನ ಎತ್ತೇಗಣ್ಣ ಕಟ್ಕೊಳೋದು, ಅದೊಂದು ಪ್ರಶ್ನೆ ಆಗೈತೆ. ಆಮೇಲೆ ಈ ಕೊರೋನಾಯಿಂದ ತುಂಬ ಈ ಲಾಕ್ಡೌನ್ ಇದು ಮಾಡಿದಾಗ ತಿಂಡಿಗಳಿಗೆ ಅದಗಳಿಗೆಲ್ಲ ತುಂಬ ಸ್ವಲ್ಪ ತೊಂದರೆನೂ ಆಯಿತು. ಎಲ್ಲ ರೈತರಿಗೂ ಸ್ವಲ್ಪ ತೊಂದರೆ ಆಗಿತ್ತು. ಇವಾಗೇನು ಪರವಾಗಿಲ್ಲ, ಸಂತೆಗಳೆಲ್ಲ ನಡೀತಾ ಇದಾವಲ್ವಾ ಸುಮಾರು ಕಡೆ. ಆ ಸಂತೆಗಳೆಲ್ಲ ಬಿಟ್ಟವರಣ್ಣ. ಬಟ್ ಏನಂತಂದ್ರೆ ಮೈಸೂರು ದಸರಾನೇ ಜನ ಸೇರಕ್ ಬಿಟ್ಟಿಲ್ಲಲ್ಲ, ಜಾತ್ರೆಗಳಲ್ಲೂ ಜನ ವಿಪರೀತ ಸೇರ್ತಾರಲ್ಲ. ಆಮೇಲೆ ನಾವು ಮೆರವಣಿಗೆಗಳು ಇದೆಲ್ಲ ಮಾಡ್ತಿರಲ್ಲ, ಅದಕ್ಕೇನಾದ್ರೂ ಅಡ್ಡಿ ಮಾಡ್ತಾರೇನೋ ಅಂತ ಒಂದು ಆತಂಕ ಇದೆ. ಏನಂದ್ರೆ ಇದೆಲ್ಲನೂ ಮಾಡಕ್ಕ ಬಿಡಬೇಕು ಅನ್ನೋದಕ್ಕಿಂತ, ಯಾಕಂತಂದ್ರೆ ಇವೆಲ್ಲನೂ ಬಿಟ್ಕೊಂಡು ಬಂದ್ರೆ ನಮ್ಮ ಇದು ಏನಂತೀರಿ ಈ ಪದ್ಧತಿಗಳು ಇವೆಲ್ಲನೂ ಆಚರಣೆಗಳೆಲ್ಲ ನಿಂತು ಹೋಗ್ತಾ ಬಂದ್ಬಿಡ್ತವೆ. ಯಾಕಂದ್ರೆ ಒಂದೊಂದೇ ರೂಲ್ಸ್ಗಳು ಗೌರ್ಮೆಂಟು ಎತ್ಕೊಂಡು ಅದನ್ನೇ ಪರ್ಮನೆಂಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಇವತ್ತು ಕೊರೋನಾ ಇದರಿಂದ ಸ್ವಲ್ಪ ಜಾಗರೂಕತೆಯಿಂದ ಮಾಡ್ಕೊಂಡು ಹೋಗ್ಬೇಕು, ಮಾಸ್ಕ್ಗಳನ್ನ ಯೂಸ್ ಮಾಡಿಕೊಂಡು ಆದಷ್ಟು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಏನೋ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಕೇರ್ಲೆಸ್ ಮಾಡಿದ್ರೆ ಅದು ತಪ್ಪೆ. ಸಂತೆ ಆಗಲಿ ಜಾತ್ರೆ ಆಗಲಿ ರೈತರು ಹೌದು ಮಾಸ್ಕ್ ಯೂಸ್ ಮಾಡೋದು ಇದೆ. ನಮ್ದು ಮಾಸ್ಕ್ ಇದೆ, ಮಾತಾಡ್ಬೇಕಂದ್ಬಿಟ್ಟು ಇರ್ಲಿ ಇಲ್ಲಿ ಇದನ್ನೇ ತೊಂದರೆ. ಅದೇ ಅದೇ ನಾವ್ ಹೇಳ್ಬೇಕಾದ್ರೆ ಹಾಕೊಂಡಿಲ್ಲ ಅಂತಾರಲ್ಲ, ಅದಕ್ಕೆ ಮಾತಾಡ್ಬೇಕಂತ ತೆಗೆದಿದ್ದೀವಿ ಮಾಸ್ಕ್. ಆಮೇಲೆ ನಾನು ಇನ್ನೊಂದು ಮೇನ್ ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಣ್ಣ, ಇವತ್ತು ಹಳ್ಳಿಕಾರರು ಅಂತ ಒಂದು ರೆಕಗ್ನೈಸೇಷನ್ ಬಂತು. ಏನೋ ನಾಟಿದನ ಅಂತ ಜನ ಹೇಳ್ತಾ ಇದ್ರು ಇಷ್ಟು ದಿನ. ಬಟ್ ಇವಾಗ ಈ ತರ ಎತ್ತು ಈ ತರ ಹಸು ನೋಡಿದ ತಕ್ಷಣ ಹಳ್ಳಿಕಾರ ಅಂತ ಹೇಳ್ತಾರೆ. ಅದು ತುಂಬಾ ಒಳ್ಳೆ ಇಂಪ್ರೂವೈಸೇಷನ್ನು, ತುಂಬಾ ಒಳ್ಳೇದದು. ಬಟ್ ಒಂದು ಮೇನ್ ಥಿಂಗ್ ಏನಾಗ್ತೈತೆ ನಮ್ಮ ಹಳ್ಳಿ ಕಾರಲ್ಲಿ ಅಂತಂದ್ರೆ, ಈ ತರ ದೊಡ್ಡ ಎತ್ತುಗಳನ್ನ ಕಟ್ಟೋರೇ ಕಡಿಮೆ ಆಗೋದ್ರಣ್ಣ, ಕಡಿಮೆನಲ್ಲಿ ಕಡಿಮೆ. ದೊಡ್ಡ ಎತ್ತು ಸಾಕದೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ವಾ? ಹೌದಣ್ಣ, ಇವತ್ತು ನಮ್ಮ ಹಳ್ಳಿ ಕಾರು ಪ್ರೇಮಿಗಳಿರ್ಬೋದು, ಹಳ್ಳಿ ಕಾರ್ ಸಾಕೋರು ಇರ್ಬೋದು, ಹೋರಿಗಳು ಸಾಕೋರು ಯಾರೇ ಇರ್ಬೋದು, ಇವತ್ತು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಎತ್ತು ಸಾಕೋರು ಬೆರ್ಲೆಣಿಕೆ ಅಷ್ಟೇ ಇರೋದು, ಒಂದು 10 ಜನ ಅಂದರೆ ಹೆಚ್ಚು. ಈ ಫಸ್ಟ್ ಇವಾಗ ಕರುಗಳು ಕಟ್ತಾ ಇರೋರು
ಇವಾಗ ಓರಿಗಳು ಕಟ್ಕೊಂಡಿರೋರು ಫಸ್ಟ್ ಅವರು ದೊಡ್ಡದ್ ಕಟ್ಕೊಂಡಿದ್ದವ್ರೇನೆ. ಇವಾಗ ಏನ್ ಬಂದ್ಬಿಡ್ತಾವ್ರೆ ಕಾನ್ಸೆಪ್ಟ್ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ, ಒಂದು ದೊಡ್ಡದ್ ಸಾಕೋದು 5 ಕರುನ್ ಸಾಕ್ಬೋದು ಅದು ಒಂದು. ಆಮೇಲೆ ದೊಡ್ಡದಕ್ಕೆ ಬೇಡಿಕೆ ಕಮ್ಮಿ, ಯಾಕಂತಂದ್ರೆ ಗೌರ್ಮೆಂಟು ಮರಳು ಬ್ಯಾನ್ ಮಾಡಿಬಿಡ್ತು. ಮರಳು ಆಮೇಲೆ ಈ ಕಬ್ಬನ್ ಗಾಡಿಗಳಿಗೆ ಹೋಗೋದು, ಕಬ್ಬನ್ ಗಾಡಿಗಿಂತ ಮರಳಿಗೆ ಹೋಗಿದ್ದಿದ್ರೆ ಇವತ್ತು ಸಣ್ಣ ರೈತ ಏನಂತೀರಿ ನಾವು, ಅವನು 5 ಲಕ್ಷ ಕೊಟ್ಟರು ಇಂತ ಎತ್ಕೊಂಡ್ಕೊಳ್ಳೋಣ ಯಾವುದೋ ಮರಳೋಗಿದ್ದಿದ್ರೆ ಮರಳು ಬಂಡಿಗಳಿಗೆ. ಇವತ್ತು ಮರಳು ನಿಂತೋಗ್ಬಿಟ್ಟು ಬೇಡಿಕೆ ಸ್ವಲ್ಪ ಕಮ್ಮಿ ಆಯಿತು ಸರಿ, ಬಟ್ ಸಾಕಕ್ಕೆ ಅನುಕೂಲ ಇರೋರು ದಯವಿಟ್ಟು ನೋಡೋ ದೊಡ್ಡದು ಸಾಕೋದು ಕಡೆ ಗಮನ ಹರಿಸಿ. ಇವಾಗ ನಾವು ನೀವೇ ಎಷ್ಟೋ ವಿಡಿಯೋಗಳು ಮಾಡಿದ್ದೀರಾ, ನಮ್ದು ಎಲ್ಲ ದೊಡ್ಡತೆ ಇರ್ತಾ ಇದ್ವು. ಹೌದು, ಆ ದೊಡ್ಡತೆಲ್ಲ ನಾವು ಮಾರಿದಿರಲ್ಲ, ಇವಾಗ ಅದ್ ಬೇರೆಯವ್ರ ಹತ್ರ ಇರ್ಬೇಕಲ್ಲ ಎತ್ತು ಇರ್ಬೇಕಲ್ಲ. ಹೌದು, ಇಲ್ಲ ಇವಾಗ ನೋಡ್ರಿ, ಇವಾಗ ನೀವೆಲ್ಲ ಹೊಸ ಹೊಸ ಎತ್ತುಗಳೇ ನೋಡ್ತೀರ ನಮ್ಮ ಹತ್ರ ಬಿಟ್ರೆ, ನಾವು ಮಾರಿರೋ ತಿರ್ಗಾ ತರೋಣ ಅಂದ್ರೆ ಎತ್ತೇ ಇಲ್ಲ ನಾವು. ಏನಾಯ್ತು ಅದು, ಅದಕ್ಕೆ ಆನ್ಸರೇ ಇಲ್ಲ, ಆ ತರ ಆಗೋಗ್ತಾ ಇದಾವೆ. ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ. ಇನ್ನ ಹೊಸದಾಗ ಯಾರಾದ್ರೂ ರೈತರು ಎತ್ತು ಸಾಕ್ಬೇಕು ಅನ್ನೋರು ಕರುಗಳಿಂದ ಹೋಗ್ಬೇಡ್ರಿ ಅಣ್ಣ. ಇವತ್ತು ಕರುಗ ಹೈಲೈಟ್ ಮಾಡ್ತಾವ್ರೆ, ಕರುನ 3 ಲಕ್ಷ 4 ಲಕ್ಷ 5 ಲಕ್ಷ ಅಂತ ಮಾಡ್ತಾವ್ರೆ. ಅದು ಲಾಸ್ಟ್ ಅಲ್ಲಿ ಆಗೋದು ದೊಡ್ಡೆತ್ತೆ ಅನ್ನೋದು ಗಮನ ಇಲ್ಲ. ಹೌದು, ಆ ದೊಡ್ಡೆತ್ತ ಆದವಾಗ ಯಾರಿಗೂ ಬೇಡ, ಕರುನಲ್ಲೇ ಹೈಕ್ ಮಾಡೋದು ರೇಟು. ತಿರ್ಗಾ ಅದು ದೊಡ್ಡೆತ್ತ ಆದ್ಮೇಲೆ ಅದನ್ನ ಡೌನ್ ಮಾಡಿ ಅದನ್ನ ಇಲ್ದಿರ ಮಾಡ್ತಾವ್ರೆ. ಇವತ್ತು ಕರು ಯಾರ್ಯಾರು ಕಟ್ಕೊಂಡು ಇವತ್ತು ಲಕ್ಷಗಳು ಇದುಗಳು ಅಂತ ಅಂತಾರಲ್ಲಣ್ಣ, ಒಂದೊಂದ್ ಜೊತೆ ದೊಡ್ಡೆತ್ ಕಟ್ಕೊಂಡು ಸಾಕ್ಲಿ, ಸಾಕಿ ಅವ್ರು ಸ್ವಲ್ಪ ಇದ್ ಮಾಡ್ಲಿ. ಯಾವಾಗ ಗೊತ್ತಾಗ್ತೈತೆ ಈ ತರ ಮೇಂಟೈನ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಯ್ತಣ್ಣ. ವೈಟ್ ಕಲರ್ ಮಾಡಿ ಆಮೇಲೆ ದೊಡ್ಡೆತ್ ಸಾಕೊಂಡು ಇವಾಗ ಕೆಲ್ಸಗಳಿಲ್ಲ ಏನು ಇಲ್ಲ, ಆಮೇಲೆ ಜಾತ್ರೆಗಳು ಈ ಸತಿ ನಡೆದಿಲ್ಲ ಅಂದ್ರೆ 2 ವರ್ಷ ನಾವು ಮನೆನ ಈಚೆಗೆ ಹೋದಂಗೆ ಇರಲ್ಲ, ಎತ್ತು ಸಾಕ್ತಾ ಇರಲಿಲ್ವಾ ಆತರ. ಇವತ್ತು ಕರುಗಳು ಅದರಲ್ಲೂ ನಾನು ಏನು ಹೇಳ್ತೀನಿ ಅಂತಂದ್ರೆ, ಆಸಕ್ತಿ ಇರ್ತಕ್ಕಂಥ ರೈತರು ಯಾಕಂದ್ರೆ ಸುಮಾರು ಜನ ಅವ್ರೆ, ಕೆಲವರು ದುಡ್ಡುಗೋಸ್ಕರ ಮಾಡಿದ್ರೆ ಕೆಲವರು ಖುಷಿಗೋಸ್ಕರ ಮಾಡೋರು ಇದ್ದಾರೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ದೊಡ್ಡದ ಕಡೆ ಗಮನ ಹರಿಸಿ, 5 ಜೊತೆ 10 ಜೊತೆ ಕಟ್ಟೋದು ಬೇಕಾಗಿಲ್ಲ ಅಣ್ಣ, ಒಂದು ಜೊತೆ ಚೆನ್ನಾಗಿರೋ ನಾರವಾಗಿರೋ ಒಂದು ಜೊತೆ ಕಟ್ಕೊಂಡ್ರೆ ಸಾಕು. ಇವಾಗ ಈ ಎತ್ತೆಲ್ಲ ನಾನು ಇನ್ನೂ 4-5 ವರ್ಷ ಆ ಕಡೆ ಆಡ್ತವೆ ಏನಣ್ಣ. ಆಮೇಲೆ ನೋಡ್ಬೋದು ನೀವು ಇದ್ರ ಹತ್ರ ಇಲ್ಲಿ ನಿಂತ್ಕೊಂಡ್ರೆ ಗಾಂಭೀರ್ಯ ಇತ್ತು ಫೀಲೇ ಬೇರೆ, ರಾಯಲ್ ಫೀಲ್ ಬರುತ್ತೆ. ಹೌದು, ಯಾವತ್ತೂ ರಾಯಲ್ ಫೀಲು ಒಂದು ಗೆತ್ತು ಅಂತಂದ್ರೆ ನೀವು ದೊಡ್ಡೆತ್ ಕಟ್ಟದಾವಾಗೇನೆ ನಿಮ್ಗೆ ಬರೋದು. ಆಮೇಲೆ ದೊಡ್ಡೆತ್ತು ಸಾಕೋದು ಒಂದು ಮೆರವಣಿಗೆಗೆ 5 ಜೊತೆ ಕರ ಬಿಡೋದು ಒಂದೇ, ಒಂದು ಜೊತೆ ದೊಡ್ಡೆತ್ ಮಾಡೋದು ಒಂದೇ ಅಣ್ಣ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ದಯವಿಟ್ಟು ಅದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಫಸ್ಟ್ ಎಲ್ಲರೂ ದೊಡ್ಡೆತ್ ಮೇಲೆನೇ ಇದ್ದಿದ್ದು, ಇವಾಗ ಸಡನ್ ಆಗಿ ಈ ಕರು 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 ಹಳ್ಳಿ ಕರ ಅಂತ ಇದು ಬಂದ್ಬಿಡ್ತು. ಅದೇನಂತಾರಲ್ಲ, ಈ ಕಟ್ಟೋ ಜಾಗಕ್ಕೆ ಹಾಕೋ ತಿಂಡಿಗೆ ಯೋಚನೆ ಮಾಡೋನು ಕರುನ್ ಸಾಕ್ಬೇಕು. ಯಾರು ತಿಂಡಿ ಹಾಕೋದಕ್ಕೆ ಆಮೇಲೆ ಕಟ್ಟೋ ಜಾಗಕ್ಕೆ ಯೋಚನೆ ಮಾಡ್ತಾನಲ್ಲ ಅಂಥವ್ರು ಕರು ಸಾಕ್ಬೇಕು, ಅದನ್ನ ಇದು ಮಾಡಲಿ. ಬೇರೆ ರಾಯಲ್ ಆಗಿ ಎತ್ತು ಸಾಕ್ಬೇಕು ನಮ್ಗೇನು ಇಲ್ಲ, ನಾವು ಎತ್ತು ಸಾಕ್ಬೇಕು, ಎತ್ತನ್ನ ಬೆಳೆಸ್ಬೇಕು, ಹಳ್ಳಿಕಾರನ್ನ ಉಳಿಸ್ಬೇಕು ಮೇಯ್ನ್ ಅಣ್ಣ, ಹಳ್ಳಿಕಾರನ್ನ ಉಳಿಸ್ಬೇಕು ಅನ್ನೋರು ಇದ್ರೆ ದಯವಿಟ್ಟು ದೊಡ್ಡೆತ್ತನ್ನ ಸಾಕೋ ಕಡೆ ಗಮನ ಹರಿಸಿ. ಯಾಕಂತಂದ್ರೆ ಇವಾಗ ಏನಾಗೋಗ್ಬಿಟ್ಟೈತಂದ್ರೆ ಕಡೆ ಬಿದ್ದೈತಂದ್ರೆ ಎತ್ತು ನೋಡ್ರಣ್ಣ ಅಲ್ಲೂ ನೋಡ್ರಿ, ಇಲ್ಲ ನೋಡ್ರಿ, ಇದ ಆರಲ್ಲಿಂದ ಇವಾಗ ಕಡೆಗೆ ಬಿದ್ದೈತೆ, ಈ ಎತ್ತು ಅಷ್ಟೇ ಆರಲ್ಲಿಂದ ಕಡೆಗೆ ಬಿದ್ದೈತೆ. ಈ ಬಿದ್ದೈತಂದ್ರೆ ಓರಿಗಳು ಸಾಕ್ತಾವ್ರಲ್ಲ ಕೆಲವ್ರು, ಇದು ಬಿದ್ದೈತಂದ್ರೆ ಆಗೋಯ್ತು ಎತ್ತು ಕೆಲಸ ಕಡೆ ಅಲ್ಲೂ ಅಂತ ಭಯ ತರ ಸೃಷ್ಟಿ ಮಾಡ್ಕೊಂತವ್ರೆ. ಏನು ಭಯ ಬೀಳೋ ಅಗತ್ಯ ಇಲ್ಲ, ಕಡೆ ಅಲ್ಲಿ ಆದ್ಮೇಲೆ ಎತ್ತು ಅಗಲ ಬರೋದು, ಎತ್ತು ಇನ್ನ ಬೆಳವಣಿಗೆ ಕಾಣಿಸೋದು ಕಡೆ ಅಲ್ಲಿ ಆದ್ಮೇಲೆ ಅಣ್ಣ. ಅದಕ್ಕೆ ಇನ್ನ ಇವಾಗಿಂದ ಈ ಇತ್ತೀಚಿಗೆ ಈಚೆಗೆನೆ ಇವುಗಳ ಕೆಪಾಸಿಟಿ ಏನು ಟನ್ನೇಜ್ ಎಳಿಯೋದಾಗಿರ್ಬೋದು, ಒಂದು ಮೆರವಣಿಗೆನಲ್ಲಿ ನಾವ್ ಹೇಳ್ದಂಗೆ ನಿಂತ್ಕೊಳೋದಾಗಿರ್ಬೋದು, ಯಾಕಂತಂದ್ರೆ ರೂಢಿ ಆಗಿರ್ತವೆ ಎತ್ತು, ಚೆನ್ನಾಗಿ ಕಲ್ಕೊಂಡಿರ್ತವೆ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ದೊಡ್ಡೆತ್ ಬಗ್ಗೆ ಗಮನ ಹರಿಸಿ, ದಯವಿಟ್ಟು ದೊಡ್ಡೆತ್ ಸಾಕೋದ್ರ ಕಡೆ ಗಮನ ಹರಿಸಿ, ಕರುಗಳನ್ನ ಹೈಕ್ ಮಾಡ್ಕೊಂಡು ಹೋಗ್ಬೇಡ್ರಿ. ಇವತ್ತು ಕರು 5 ಲಕ್ಷ ಅಂತ ಅಂದ್ರೆ ದೊಡ್ಡೆತ್ 50 ಲಕ್ಷ ಸಿಂಪಲ್ ತಾನೇ ಅಣ್ಣ, ಅವ್ರ ಲೆಕ್ಕದಲ್ಲಿ ಕರು 5 ಲಕ್ಷ ಅಂದ್ರೆ ದೊಡ್ಡೆತ್ 50 ಲಕ್ಷ ಹಂಗಂತ ಅಂದ್ಬಿಟ್ಟು ನಾವ್ ಹೇಳ್ಕೊಂಡೋದ್ರೆ ಹುಚ್ಚರ ಅಂತಾರೆ. ಅದಕ್ಕೆ ದಯವಿಟ್ಟು ಇಲ್ದಿರ ಇರೋ ರೇಟ್ಗಳು ಹೇಳೋದು ಏನೋ ಒಂದು ಹೈಲೈಟ್ ಆಗ್ಬೇಕು ಅನ್ಬಿಟ್ಟು ಸುಮ್ ಸುಮ್ನೆ ಏನೋ ಮಾತಾಡೋದು ಅವೆಲ್ಲ ತಪ್ಪು. ಯಾಕಂತಂದ್ರೆ ಹಿರೀಕರು ಹಿಂದೇನಿಕ ಮಾಡ್ಕೊಂಬಂದಿರೋದು, ಇವಾಗ ನಾವು ಮಾಡ್ಕೊಂಡು ಹೋಗ್ತಾ ಇರೋದು, ಒಂದ್ ಜೊತೆ ಎತ್ತು ಸಾಕ್ಬೇಕಂದ್ರೆ ಎಷ್ಟು ಮೇಂಟೆನೆನ್ಸ್ ಅದು ಕಟ್ಟಿ ಮಾಡ್ದವ್ರಿಗೆ ಮಾತ್ರ ಗೊತ್ತು. ಈ ಸುಮ್ನೆ ಬಗಲೆ ಬಿಡೋದು ಸುಮ್ನೆ ಹೇಳೋದು ಅದು ತಪ್ಪಾಗುತ್ತೆ ಏನಾನ ಹೇಳೋದು. ಅದಕ್ಕೆ ಮಾಡಿರೋರು ಮುಂದೆ ಮಾಡದಿರೋರು ಮಾತಾಡೋದು ತಪ್ಪು.
ಆಮೇಲೆ ಮಾಡಿ ತೋರಿಸ್ಬೇಕು ಅನ್ನೋದು ನಾವು ಹೇಳ್ತಕ್ಕಂಥದ್ದಲ್ಲ. ದೊಡ್ಡ ಎತ್ತ ಕಡೆ ಗಮನ ಹರಿಸಿ ದೊಡ್ಡ ಎತ್ತ ಸಾಕ್ರಿ ದಯವಿಟ್ಟು, ಹೊಸಬ್ರೆ ಯಾರಾದ್ರೂ. ಯಾಕಂದರೆ ಈ ನಡುವೆ ಕೆಲವರು ಹೊಸಬ್ರೆ ಎಲ್ಲ ಸಾಕ್ಬೇಕಂತ ಇಷ್ಟಪಡ್ತವ್ರೆ, ದೊಡ್ಡ ಎತ್ತ ಕಟ್ಕೊಳ್ರಿ. ಏನು ನಿಮಗೆ, ಯಾಕಂದರೆ ನೀವು ಸೇವೆ ಅಂತ ಮಾಡಬೇಕಾದ್ರೆ ಲಾಭ ನಷ್ಟ ಏನಕ್ಕೆ ಬರುತ್ತೆ ಅಲ್ಲಣ್ಣ, ಕಾನ್ಸೆಪ್ಟೇ ಬರಲ್ಲ ಅದು. ತಿಂಡಿ ಇಕ್ಕಿ ಸಾಕಬೇಕು ಅನ್ನೋರು ದಯವಿಟ್ಟು ದೊಡ್ಡ ಎತ್ತ ಸಾಕ್ರಿ. ದೊಡ್ಡ ಎತ್ತ ಸಾಕಿದ್ರೆ ನಿಮ್ಗೆ ಐದು ಜೊತೆ ಕರುವಿನಲ್ಲಿ ಸಾಕಿ ಏನು ಫೀಲ್ ತಗೊಂತೀರಾ, ನೀವು ಒಂದು ಜೊತೆ ದೊಡ್ಡ ಎತ್ತಲ್ಲಿ ತಗೊಂತೀರಾ ಆ ಫೀಲ್, ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಡಿ ಜಫರಾಬಾದ್ ಇತ್ತು, ಜಫರಾಬಾದಿ ಕೊಟ್ಮೇಲೆ ಇದು ತಗೊಂಡ್ರೆ ಇದು ಸ್ವಲ್ಪ ಮುರ್ರಾನು, ಇದು ಸ್ವಲ್ಪ ಕ್ರಾಸ್ ಬ್ರೀಡ್ ಇದೆ ಇದು, ಸರಿ. ಬಟ್ ಹಾಲು ಚೆನ್ನಾಗಿ ಬರುತ್ತಣ್ಣ, ಒಂದು ಹೊತ್ತಿಗೆ ಆರು ಲೋಡ್ ಬರುತ್ತೆ. ಇವಾಗ ತಿರ್ಗಾ ಪಲ್ಲ ಆಗೈತಿ ಇದು. ಇದ್ರೆ ಹಾಲು, ಇದ್ರ ಹಾಲು ಓರಿಗಳಿಗೆ ಕೊಡ್ತೀರಾ? ಹಾ, ಇದ್ರ ಹಾಲು ಓರಿಗಳಿಗೆ ಕೊಡ್ತೀರಣ್ಣ. ನಾವು ಸೇಲ್ ಏನೋ ಮಾಡಲ್ಲ, ಮನೆಗೆ ಒಂದಷ್ಟು ತಗೊಂತಿದೆ, ಮಿಗಿಲಿದ್ದೆಲ್ಲ ಓರಿಗಳು. ಈ ಓರಿಗಳಿಗೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೇನು ಓರಿ ಬಣ್ಣ ಇದೆ ಅಂತ. ಹೌದೌದು, ಎಮ್ಮೆ ಹಾಲು ಕೊಡೋದು ತುಂಬಾ ಒಳ್ಳೇದು ಓರಿಗೆ. ಎಮ್ಮೆ ಹಾಲು ಕೊಟ್ಟರೆ ತುಂಬಾ ಒಳ್ಳೇದು ನೋಡ್ರಿ. ಈ ತರ ಎಮ್ಮೆನಲ್ಲೂ ನೋಡ್ರಿ, ನೀವು ಒಳ್ಳೆ ಕೆಚ್ಚಲಿರ್ತಕ್ಕಂಥ ಎಮ್ಮೆನೆ ನೋಡ್ಕೊಂಡು ತಗೊಳ್ರಿ. ಎಮ್ಮೆನಲ್ಲಿ ಸೀಮೆ ಎಮ್ಮೆ ನಾಟಿ ಎಮ್ಮೆ ಅನ್ನೋದೇನು ಇಲ್ಲ. ಹೌದೌದು, ಬಟ್ ತಿಳಿಗಳಿದಾವ ಅಷ್ಟೇ, ಮುರ್ರಾ ಸುರುಟಿ ಜಫರಾಬಾದಿ ಈ ತರ. ಇದು ಒಳ್ಳೆ ಎಮ್ಮೆ ಎಷ್ಟು ಕೊಡುತ್ತೆ ಹಾಲು ಇದು? ಅಣ್ಣ ಎರಡು ಹೊತ್ತಿಂದ ಒಂದು 12-13 ಲೀಟ್ರ್ ಕೊಡ್ತೈತೆ ಅಣ್ಣ. ಹ್ಞೂ, ಇದು ಬದನೇ ಸುಲ್ ಮರಿ ತಿರ್ಗಾ ಫಲ ಆಗಿದೆ.